ಓದ್ಲಿ, ಎನಿ ಮೆಂಬರ್ ಆಫ್ ದ ಕ್ಯಾಬಿನೆಟ್ ಕೆನಾಟ್ ಮೇಕ್ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಗವರ್ಮೆಂಟ್ ಅಂತ ಎಲ್ಲಾದ್ರೂ ಇಂಟರ್ಪ್ರಿಟೇಷನ್ ಇದ್ರೆ ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್. ನಮ್ಮ ಕನ್ವೆನ್ಷನ್ ಇಸ್ ಎನಿ ಮೆಂಬರ್ ಆಫ್ ದ ಗವರ್ನಮೆಂಟ್ ಕ್ಯಾನ್ ಮೇಕ್ ಎ ಸ್ಟೇಟ್ಮೆಂಟ್ ಆನ್ ಬಿಹಾಫ್ ಆಫ್ ದ ಗವರ್ನಮೆಂಟ್. ಹಾಗಾಗಿ ತಾವು ಅವಕಾಶ ಕೊಟ್ಟಿದ್ದೀರಾ, ಮುಂದುವರಿಸಬೇಕು ಅಂತ ತಂದೆ. ಫಾಸ್ಟ್ ಈ ಕ್ಯಾನ್ ಕ್ಲಾರಿಫೈ ಆನ್ ಎನಿ ಸಬ್ಜೆಕ್ಟ್ ಪರ್ಟೈನ್ ಇನ್ ಟು ಬಿಸ್ನೆಸ್ ಆಫ್ ಗವರ್ನಮೆಂಟ್. ಮನೆ ಅಧ್ಯಕ್ಷರೇ, ಇಷ್ಟೊತ್ತು ಮುಗ್ದ ಹೋಗಿರೋದು ನನಗೆ ಬಹಳ ಹೊತ್ತಿಲ್ಲ. ಜೊತೆಗೆ ಅವ್ರು ಮಾತನಾಡಿದಾಗ ನಾವು ಬೆಳಗ್ಗೆ ನೀವು ಹೇಳಿದ ತಕ್ಷಣ ಕೂತ್ಕೊಂಡು ಮತ್ತೆ ಮಧ್ಯೆ ಡಿಸ್ಟರ್ಬ್ ಮಾಡಿ. ದಯಮಾಡಿ ಅಧ್ಯಕ್ಷರೇ, ಇದು ಒಂದು ಜಿಲ್ಲೆ ಅಲ್ಲ, ಒಂದು ರಾಜ್ಯದ ಜನರ ಭಾವನಾತ್ಮಕವಾದಂತಹ ವಿಚಾರ. ದಯಮಾಡಿ, ನಮಗೂ ಜವಾಬ್ದಾರಿ ಇದೆ ಸರ್ಕಾರ ನಡೆಸಲಾಗ. ಏ ಅನಿಲ್, ಒಂದ್ ನಿಮಿಷಪ್ಪ, ದಯಮಾಡಿ ಇದೇ ಪದ್ಧತಿಯನ್ನ ಹಿಂಗೆ ಮುಂದುವರಿಸಿಕೊಂಡು ಹೋಗ್ತೀರಾ ಅಧ್ಯಕ್ಷರೇ? ನಾನು ಮಾತಾಡಿದ ತಕ್ಷಣ ನೀವು ಅವ್ರಿಗೆ ಅವಕಾಶ ಕೊಟ್ಟಿದ್ರೆ ಅದು ಅರ್ಥ ಇತ್ತು. ನಾನು ಮಾತಾಡಲು ಮುಗ್ದು ರಾಜ್ಯಪಾಲರ ಚರ್ಚೆ ನಡೀತಾ ಇದೆ, ಐದಾರು ಜನ ಮಾತಾಡ್ಬಿಟ್ರು, ತಿರ್ಗಿ ಮತ್ತೆ ಬಂದ್ಬಿಟ್ಟು ತಿರ್ಗಿ ಚರ್ಚೆಯಲ್ಲಿ ಪಾಲ್ಗೊಳ್ಳೋದು ಬೇರೆ, ಅಫಿಷಿಯಲ್ ನೀವು ಸೀನಿಯರ್ ಇದ್ದೀರಿ. ಸತ್ಯ ಅವರು ಓದಿದ್ದು, ಅವರು ಓದಿದ್ದಾರೆ. ಸತ್ಯ ಅಭಿಪ್ರಾಯ ಏನಿಲ್ಲ. ಮಾಡಿ ಜನಗಳಿಗೆ ಸುಳ್ಳನ್ನು ಅಡಿಸ್ಲಿಕ್ಕೆ ಅವಕಾಶ ಮಾಡಿ. ನಾನು ಬಹಳ ಪರ್ಟಿಕ್ಯುಲರ್ ಹೇಳೋದೇ ತಪ್ಪು. ನಾನು ಬಹಳ ಪರ್ಟಿಕ್ಯುಲರ್ ಹೇಳಿ, ಸುಳ್ಳಿನ ಅವರು ನಮಗೆ ಬರುತ್ತೆ. ಅವ್ರಿಗೆ ಏನ್ ಬೇಕಾದ್ರೆ ಸ್ಟೇಟ್ ನೀವು ಸರ್ಕಾರದಲ್ಲಿ ಇರುವ ದಾಖಲೆಯನ್ನ ಓದಿ ಹೇಳಿದ್ದಾರೆ ಅಷ್ಟೇ. ಅವರು ನಾನು ವಿಷಯ ರಾಜ್ಯದಲ್ಲಿ ಪಾಲ್ಗೊಂಡ್ರೆ ನನಗೆ ವಿರೋಧ ಇಲ್ಲ. ಸ್ಟೇಟ್ಮೆಂಟ್ ಮಾಡಬೇಕು. ಚರ್ಚೆಯಲ್ಲಿ ಪಾಲ್ಗೊಳ್ಳಿ, ಯಾರು ಬೇಡ ಅಂತ ಹೇಳಿದ್ರೆ ಚರ್ಚೆಯಲ್ಲಿ ಪಾಲ್ಗೊಂಡು ಮಧ್ಯಪ್ರವೇಶ ಮಾತಾಡಿದ್ರೆ ಯಾರು ಇರೋದೇ ಇಲ್ಲ. ನಾನು ಮಧ್ಯಪ್ರವೇಶ ಯಾಕೆ ಮತ್ತೆ ಚರ್ಚೆ ಮಾಡ್ತೀವಿ, ಏನ್ ಮಾತಾಡಿ ಹೇಳಿ. ಆಯ್ತು ಅಧ್ಯಕ್ಷರೇ, ಮಧ್ಯ ಅವ್ರು ಎದ್ದದ್ ಕೇಳಿದ್ರೆ ಇಲ್ಲಿ ಯಾಕೆ ಆಯ್ತು ಸರ್ ಕಂಟಿ ಮಾಡಿ ನೀವು. ಆಯ್ತು ಅಧ್ಯಕ್ಷರೇ, ಒಂದು ಅಪ್ಪಡವಿಟ್ ಅನ್ನು ಕೊಟ್ಟಿದ್ದಾರೆ ಪಂಚಾಯತಿಗೆ. ಗೌರಿ ಶಂಕರ ಟ್ರಸ್ಟ್ ನವರು ಅರ್ಜಿ ಕೊಟ್ಟಿರ್ತಕ್ಕಂಥ ಇದೆ, ನಿಮ್ಮೆಲ್ಲವನ್ನೂ ಕಳಿಸ್ಕೊಡ್ತೀನಿ. ರೆಕಾರ್ಡ್ ತಪ್ಪಾಗಿ ಹೋಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಎದ್ದು ಹೇಳ್ತಾ ಇದ್ದೀನಿ ಅದನ್ನ. ನನಗೇನು ವಿರೋಧ ಪಕ್ಷದ ಮೇಲೆ ಫೈಟ್ ಮಾಡಬೇಕು, ಅಶೋಕ್ ಮೇಲೆ ಫೈಟ್ ಮಾಡಬೇಕು ಅಂತಲ್ಲ. ಮಂಡ್ಯ ಜಿಲ್ಲೆ ಬಹಳ ವರ್ಷದಿಂದ ಸೌಹಾರ್ದಯುತವಾಗಿ ಜಾತ್ಯತೀತ ಮನೋ ಇಟ್ಕೊಂಡು ಕುವೆಂಪು ಅವರ ತತ್ವವನ್ನ ಇಟ್ಕೊಂಡು ನಾವು ಯಾವುದೇ ಕಮ್ಯುನಲ್ ಕ್ಲಾಸಸ್ ಇಲ್ದಲ್ಲೇ ಬಹಳ ಅನ್ಯೋನ್ಯವಾಗಿ ಹೋಗ್ತಿದ್ದೀವಿ. ರಾಜಕಾರಣ ಬಂದಾಗ ರಾಜಕಾರಣ ಅದ್ ಬಿಟ್ಟು ಹೊರಗಡೆ ಬಂದಾಗ ನನ್ ಮಾತನ್ನು ಕೇಳಲ್ಲ, ಅವ್ರ ಮಾತನ್ನು ಕೇಳಲ್ಲ, ಇನ್ನೊಬ್ಬರ ಮಾತನ್ನು ಕೇಳಲ್ಲ. ಅವ್ರದೇ ಆದಂತ ಗೌರವಯುತವಾಗಿ ನಡ್ಕೊಳ್ಳೋದು ಗೊತ್ತಿದೆ. ಅದನ್ನ ಮತ್ತೆ ಬದ್ದು ಬಂದು ಈ ತರದ ಮಾಡಬಾರ್ದಂತ ಬೆಳಗ್ಗೆ ಅವರು ರಾತ್ರಿ 12 ಗಂಟೆಗೆ ಹನುಮಾನ್ ಬಾವುಟನ ಇಟ್ಟಿದ್ರು ಅಂತ ಹೇಳಿದ್ರು. ಹೇಳ್ತೀನಿ ಅಧ್ಯಕ್ಷರೇ, ಸೊ ಬೆಳಗ್ಗೆ 9 ಗಂಟೆಗೆ ಅವರೇ ಅನುಮತಿ ತಗೊಂಡು ಅವರೇನೆ ಓಪನ್ ಮಾಡಿ ಲಾಕ್ ಅನ್ನ ಕೆಳಗಡೆ ಇಳಿಸಿದ್ದಾರೆ ನಂಬ ಔಟನ್ನ ಅಧಿಕಾರಿಗಳು. ಆಮೇಲೆ ಬೆಳಗ್ಗೆ ಆರಿಸಬೇಕು ಸಾಯಂಕಾಲ. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿಯವರೇ ಗವರ್ಮೆಂಟ್ ಆದೇಶ ಮಾಡಿದ 24 ಗಂಟೆನೂ ರಾಷ್ಟ್ರಧ್ವಜವನ್ನ ಹಾಸ್ಲಿಕ್ಕೆ ಅನುಮತಿ ಇದೆ. ಅದು ಗೊತ್ತಿಲ್ಲದೆ ಯಾವುದೇ ಸರ್ಕಾರದ ವಸ್ತು ಮೇಲೆ ಕಲ್ಲೆಸ್ತಿದ್ದಾರೆ. ಸೊ ಇದನ್ನೆಲ್ಲ ಹೊಣೆ ವಿರೋಧ ಪಕ್ಷದ ನಾಯಕರೇ ತಗೋಬೇಕಾಗುತ್ತೆ. ಮೇಲೆ ನಡೆದಿರೋದು ಸಾಕಷ್ಟು ಸರ್ಕಾರದ ಆಸ್ತಿ ಪಾಸ್ತಿ ಮೇಲೆ ಹಾನಿಯಾಗಿದೆ, ಅದೆಲ್ಲರೂ ಅವರೇ ಉತ್ತರ ಹೇಳಬೇಕಾಗುತ್ತೆ, ನಾವಲ್ಲ. ಇದರಿಂದ ದಯಮಾಡಿ ಇಂಥ
ಯಾವುದೇ ನಮ್ಮ ಜಿಲ್ಲೆ ಅಥವಾ ಜಿಲ್ಲೆನಲ್ಲಿ ಈ ತರ ಘಟನೆ ನಡೀಲಿಕ್ಕೆ ಅವಕಾಶ ಕೊಡಬೇಡಿ. ರಾಜಕಾರಣ ಮಾಡಿ, ರಾಜಕಾರಣ ಮಾಡಿ, ನಾವು ಅಲ್ಲಿ ಕೂತಿದ್ದ ಸುಮ್ಮನೆ ಇಲ್ವಾ? ಈಗ ನಾವು ಇಲ್ಲಿ ಬಂದಿದ್ದೇವೆ ಅಲ್ಲ, ರಾಜಕಾರಣ ಮಾಡಿ ಬೇಡ. ಚಂದ್ರಸಭ ಅವರು ಅಶೋಕ್ ಜಿ ನಿಲ್ಲಿ.